ಏನೇನು ಸಮಸ್ಯೆಗಳು ಬಂತೋ ಅಷ್ಟಕ್ಕೂ ಬಿಜೆಪಿನೇ ಕಾರಣ. ಜಗನ್ನಾಥರ ಜೋಶಿ ಒಂದು ಮಾಮೂಲಿ ಹೇಳ್ತಾ ಇದ್ರು, ನಿಮಗೆಲ್ಲ ಹಳಬರಿಗೆ ಗೊತ್ತಿರ್ಬೋದು, ಕಾಂಗ್ರೆಸ್ನವ್ರ ಮನೇಲಿ ಗಂಡು ಮಗು ಹುಟ್ಟಿದ್ರೆ ಬಿಜೆಪಿ ಕಾರಣ ಅಂತಿದ್ರಂತೆ. ಹಂಗೆ ರಾಜ್ಯದಲ್ಲಿ ದೇಶದಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೆ ಬಿಜೆಪಿ ಕಾರಣ ಕಾರಣ ಅಂತ ಹೇಳಿ ಹೇಳಿ ಅಭ್ಯಾಸ. ಇವ್ರಿಗೆ ಕೆ ಎ ಆರ್ ಸಿ ಬಗ್ಗೆ ಗೌರವ ಇಲ್ಲ ಇದೆಯೋ ಇಲ್ಲೋ? ಕೆ ಎ ಆರ್ ಸಿ ಅದನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಆಡಳಿತ ಪಕ್ಷ ಇದನ್ನು ಒಪ್ಕೋಬೇಕು. ಆಗ ಬಿಜೆಪಿ ಸರ್ಕಾರ ಒಪ್ಪಿಲ್ಲ, ನಮ್ಮ ಮೇಲೆ ಆಪಾದನೆ ಮಾಡಿ ಇವರು ಒಪ್ಪಿ, ತಮಗೆ ದುಡ್ಡು ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಎಲ್ಲ ಬಡವರ ಮೇಲೆ ಇವತ್ತು ಬರೆ ಎಳಿತಾ ಇದ್ದಾರೆ. ಕೈಗಾರಿಕೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಎಲ್ಲ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೈಗಾರಿಕೆಗಳು ಇವರು ಮಾಡ್ತಿರೋಂಥ ಈ ಒಂದು ವ್ಯವಸ್ಥೆಗೆ. ಅದಕ್ಕೋಸ್ಕರ ಹೇಳ್ತಿರೋದು ನಾನು ಮತ್ತೆ ಮತ್ತೆ ಕೆದಕಕ್ಕೆ ಹೋಗಲ್ಲ. ನಾವು ಸೋತಿದ್ದೇವೆ, ಜನರ ತೀರ್ಪು ಒಪ್ಕೋತೇವೆ, ನಾವು ನಮ್ಮ ತಪ್ಪುಗಳನ್ನು ತಿದ್ಕೋತೇವೆ, ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೇವೆ, ಇಷ್ಟೇ ನಮ್ಮ ಗುರಿ. ಒಂದು ಕೆಟ್ಟ ಕನಸು ಅಂತ ಭಾವಿಸಿ ಬರುವಂಥ ಲೋಕಸಭೆ ಚುನಾವಣೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡಬೇಕು ಅಂತ ತೀರ್ಮಾನ ಕರ್ನಾಟಕ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಅಂತ ನಂದೊಂದು ಭಾವನೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಶಕ್ತಿ ಮೇಲೆ, ಕಾರ್ಯಕರ್ತರ ಶಕ್ತಿ ಮೇಲೆ ಯಾವತ್ತೂ ನಾವು ಚುನಾವಣೆ ನಡೆಸ್ಕೊಂತ ಬಂದಿದ್ದೀವಿ. ಆ ಸಂಘಟನೆ ಶಕ್ತಿಯಲ್ಲೂ ಕುಂದಿಲ್ಲ. ಎರಡನೇದು ನರೇಂದ್ರ ಮೋದಿಯವರ ಸಾಧನೆ, ಕೇಂದ್ರ ಸರ್ಕಾರ ಸಾಧನೆ. ಇದನ್ನು ಇಡೀ ದೇಶದ ಎಲ್ಲ ವರ್ಗದ ಜನರು ಕೂಡ ಮೆಚ್ಚಿ ಸ್ವಾಗತ ಮಾಡ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ. ಮೂರನೇದು ನಾಯಕ, ವಿಶ್ವವೇ ಮೆಚ್ಚುವಂಥ ನಾಯಕ ನಮ್ಮ ನರೇಂದ್ರ ಮೋದಿ. ಹೀಗೆ ಸಂಘಟನೆ, ಸಾಧನೆ, ನಾಯಕತ್ವ ಈ ಮೂರು ಅಂಶವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಲೋಕಸಭೆ ಚುನಾವಣೆಗೆ ನಾವು ಹೋಗ್ತೇವೆ. ಖಂಡಿತ ಈ ಬಾರಿ ಅತಿ ಹೆಚ್ಚು ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೇವೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲೆಯ ಕಾರ್ಯಕರ್ತರ ಸಮಾವೇಶಗಳನ್ನು ನಡೆಸ್ತಾ ಇದ್ದೀವಿ. ಏಳು ತಂಡಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅವ್ರದ್ದೊಂದು ತಂಡ, ಮಾನ್ಯ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು, ಈ ರೀತಿ ಏಳು ತಂಡಗಳಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕರ್ತರು ಉತ್ಸಾಹದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಏನು, ಕಳೆದ ಚುನಾವಣೆಗಳಲ್ಲಿ ಸೋತಿದ್ವಿ, ಅದನ್ನು ಮರೆತು ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೋ ದಿಕ್ಕಿನಲ್ಲಿ ಎಲ್ಲರೂ ಶ್ರಮ ಹಾಕಬೇಕು ಅಂತ ತೀರ್ಮಾನವನ್ನು ತಗೊಂಡು ಹೊರಟಿದ್ದೇವೆ. ಇದಕ್ಕೆ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ವಿರೋಧ ಪಕ್ಷ, ದೇಶದ ಎಲ್ಲ ವಿರೋಧ ಪಕ್ಷಗಳು ಒಂದೇ ಕಡೆ ಸೇರಿ ಮೋದಿಯನ್ನ ಸೆಲ್ಲಿಸೋದಕ್ಕೆ ಒಂದು ಸಕ್ಸಸ್ ಆಗ್ಬೋದಾ? ಪಾಂಡವರಿದ್ದಿದ್ದು ಐದೇ ಜನ, ಕೌರವರು ನೂರು ಜನ, ಆದರೆ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಪರವಾಗಿ ಇದ್ದಿದ್ದಕ್ಕೋಸ್ಕರ ನಾವು ಈ ದೇಶದಲ್ಲಿ ಧರ್ಮ ಉಳಿಯಿತು. ಹಾಗೆ ಇವತ್ತು ಯಾವುದು ಗುತ್ತು ಗುರಿ ಇಲ್ಲದೇ ಇರೋಂಥ
ಎಲ್ಲ ವಿರೋಧ ಪಕ್ಷಗಳನ್ನ ಒಂದಾಗಬೇಕು 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 ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಇವತ್ತು ಒಂದಾಗಬೇಕು ಅಂತ ಒಂದು ಮೀಟಿಂಗ್ ಹೋಗೋರು ನಾಳೆ ಇನ್ನೊಂದು ಮೀಟಿಂಗ್ ಹೋಗಲ್ಲ. ಇದು ದೇಶದಲ್ಲಿರುವಂಥ ವಿರೋಧ ಪಕ್ಷಗಳ ಪರಿಸ್ಥಿತಿ. ಆದರೆ ಮತ್ತು ಇದೇನು ಮೊದಲನೇ ಬಾರಿ ಅಲ್ಲ ಅವ್ರ ಪ್ರಯತ್ನ. ಭಾಳ ಸರಿ ಪ್ರಯತ್ನ ಮಾಡಿದ್ದಾರೆ, ಭಾಳ ಸರಿ ವಿಫಲರಾಗಿದ್ದಾರೆ. ಅದೇ ರೀತಿ ಈ ಬಾರಿನೂ ವಿಫಲರಾಗ್ತಾರೆ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಆಗಿ ಆಗ್ತಾರೆ. ನಾನು ಅದಕ್ಕೆ ಹೇಳಿದ್ನಲ್ಲ ಕೆಟ್ಟ ಕನಸು ಅಂತ. ಆ ಕೆಟ್ಟ ಕನಸು ಯಾಕೆ ಹಿಂಗೆ ಕೆಟ್ಟ ಕನಸು ಬಿದ್ದು ಅಂತ ನೆನಪು ಮಾಡ್ಕೊಳೋಕ್ಕಿಂತನೂ ಮುಂದೆ ಭವಿಷ್ಯ ಒಳ್ಳೇದು ಮಾಡ್ಕೊಳ್ಳೋ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಆ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೇವೆ. ತಪ್ಪಾಗಿದೆ, ಏನು ತಪ್ಪುಗಳಾಗಿದ್ದೇವೆ ಹುಡುಕ್ಬೇಕು. ನಾವೇ ಕೂತ್ಕೋತೀವಿ, ಚರ್ಚೆ ಮಾಡಿ ಹುಡುಕ್ತಾ ಇದ್ದೀವಿ. ಅದಕ್ಕಿಂತ ಭಾಳ ಮುಖ್ಯ ಮುಂದಿನ ಗುರಿ ದೊಡ್ಡದು ನಮ್ಮದು. ಆ ದೊಡ್ಡ ಗುರಿ ಏನು? ದೇಶವನ್ನು ಉಳಿಸ್ಬೇಕು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಆ ದಿಕ್ಕಿನಲ್ಲಿ ಹಿಂದೇನು ಸಣ್ಣ ಪುಟ್ಟ ಕೊರತೆಗಳಾಗಿದೆ ಆ ಕೊರತೆಗಳನ್ನು ತುಂಬಿಕೊಂಡು ನಮ್ಮ ಗುರಿ ಮತ್ತೆ ಮುಟ್ಟುತ್ತೇವೆ. ನಾನು ಹೇಳ್ತೀನಲ್ಲ ಕೆಟ್ಟ ಕನಸನ್ನು ಮತ್ತೆ ಯಾಕೆ ಕನಸು ಬಿತ್ತು, ಯಾಕೆ ಕನಸು ಬಿತ್ತು ಅಂತ ಅಂದ್ಕೊಂಡು ಯೋಚನೆ ಮಾಡೋದು ಒಳ್ಳೇದಲ್ಲ. ಮುಂದಿನ ಗುರಿ ದೊಡ್ಡದು, ಆ ಗುರಿ ಮುಟ್ಟೋದಿಕ್ಕಲ್ಲಿ ಏನೇನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೀವಿ. ಯಾರೋ ಒಂದು ಹೇಳಿಕೆ ಒಂದೇ ಯಾರೋ ಒಬ್ಬರು ಒಂದು ಹೇಳಿಕೆ ಕೊಟ್ಟರು ಅದು ಭಾಳ ದೊಡ್ಡದಲ್ಲ. ಇಡೀ ದೇಶದ ಇಡೀ ರಾಜ್ಯದ ದೇಶದ ಕಾರ್ಯಕರ್ತರು ಜನರ ಅಪೇಕ್ಷೆ ಏನು? ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಆ ದಿಕ್ಕಿನಲ್ಲಿ ಏನೇನು ಕೆಟ್ಟದಾಗಿದೆ ಆ ಕೆಟ್ಟದನ್ನು ಮರೆತು ಅಥವಾ ಸರಿ ಮಾಡಿಕೊಂಡು ನಾವು ಮುಂದುವರಿತೇವೆ. ಮುಗಿದ ಒಂದು ತಿಂಗಳಾಗಿರೋಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ, ನಾನು ಹೇಳಿದ್ನಲ್ಲ, ಸಂಘಟನಾತ್ಮಕವಾಗಿ ಅತಿ ಹೆಚ್ಚು ಸದಸ್ಯರನ್ನು ಇರೋಂಥ ಪಾರ್ಟಿ ಬಿ ಜೆ ಪಿ. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಯಾರನ್ನ ವಿರೋಧ ಪಕ್ಷ ನಾಯಕರು ಮಾಡಬೇಕು, ಯಾರ ರಾಜ್ಯದ ಅಧ್ಯಕ್ಷರು ಮಾಡಬೇಕು, ಕೇಂದ್ರ ನಾಯಕರು ರಾಜ್ಯದ ನಾಯಕರು ಕೂತು ಚರ್ಚೆ ಮಾಡಿ ಆದಷ್ಟು ಬೇಗ ತೀರ್ಮಾನ ತಗೋತಾರೆ. ನಮ್ಮಲ್ಲಿ ಚರ್ಚೆ ನಡೆದಿಲ್ಲ, ಪತ್ರಿಕೆಗಳ ಮುಖಾಂತರ ಬಂದಿದೆ. ನಮ್ಮಲ್ಲಿ ಚರ್ಚೆ ಮಾಡಿದ್ದು ನನಗೂ ಗೊತ್ತಾಗೋದು. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಕೊಡಲ್ಲ, 13 ಜನಕ್ಕೆ ಕೊಡಲ್ಲ, 14 ಜನಕ್ಕೆ ಕೊಡಲ್ಲ, ಇಂಥವ್ರಿಗೆ ಕೊಡಲ್ಲ, ಪತ್ರಿಕೆಯವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಪತ್ರಿಕೆ ತೀರ್ಮಾನ ಮಾಡಿದ್ದು ಅಂತಿಮ ಅಲ್ಲ. ನೋಡಿ, ನಾನು ಅದಕ್ಕೆ ಹೇಳ್ತೀನಲ್ಲ, ಟಿಕೆಟ್ ಸಿಗಲಿಲ್ಲ ಯಾಕೆ ಸಿಕ್ತು ಅನ್ನೋದು ಪ್ರಶ್ನೆ ಬೇರೆ. ಇದನ್ನು ಕೇಂದ್ರ ನಾಯಕರು ಕೂತು ಚರ್ಚೆ ಮಾಡಿ ಲೋಕಸಭೆಗೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಇಡೀ ಪಕ್ಷ ಬದ್ಧವಾಗಿರುತ್ತೆ. ಅದಕ್ಕೆ ಹೇಳಿದಲ್ಲ, ಎಲ್ಲ ಒಂದೇ ಮಾನದಂಡ ಎಲ್ಲದಕ್ಕೂ ಇರಲ್ಲ. ಯಾರನ್ನು ತಗೋಬೇಕು ಯಾರನ್ನು ತಗೋಬಾರ್ದು ಆ ಜಿಲ್ಲಾ ಸಮಿತಿಯವ್ರ ಹತ್ರ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಹತ್ರ ಕೂತು ಚರ್ಚೆ ಮಾಡಿ ರಾಜ್ಯ ಸಮಿತಿ ತೀರ್ಮಾನ ತಗೊಳ್ಳುತ್ತೆ. ನಾನು ಅದಕ್ಕೆ ಹೇಳಿದ್ನಲ್ಲ, ಈಗ ಎತ್ಕೊಂತಾನೇ ನಾವು ಶುರು ಮಾಡಿಬಿಟ್ಟಿದ್ರೆ ಇವರು ಗ್ಯಾರಂಟಿಯಿಂದ ಅಧಿಕಾರಕ್ಕೆ ಬಂದರು. ಮೊದಲನೇ ಕ್ಯಾಬಿನೆಟ್ನಲ್ಲೇ ಎಲ್ಲ 5 ಕೂಡ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೇ ಮಾಡ್ತೀವಿ ಅನ್ನೋಂಥ ಭರವಸೆಗಳು ಕೊಟ್ಟಿದ್ರಲ್ಲ. ಮೊದಲನೇ ಕ್ಯಾಬಿನೆಟ್ ಆಗ್ತಿದ್ದಂಗೆ ನಾವು ಹೋರಾಟಕ್ಕೆ ಇಳಿದಿದ್ರೆ ಏನತ್ತಿದ್ರು ಜನ? ಉಸಿರಾಡೋಕ್ಕೂ ಬಿಟ್ಟಿಲ್ಲಲ್ಲಪ್ಪ ಬಿ ಜೆ ಪಿಯವರು, ಆಗಲೇ ಹೋರಾಟ ಶುರು ಮಾಡಿದ್ರು, ಈ ಮಾತುಗಳು ಆಡ್ತಿದ್ರು. ಅದಕ್ಕೋಸ್ಕರ ಈಗಾಗಲೇ ಅವರಿಗೆ 1 ತಿಂಗಳು ಕಳೀತು, ಹನಿಮೂನ್ ಪೀರಿಯಡ್ ಮುಗೀತು. ಅವ್ರು ಯಾರಿಗೂ ಕೂಡ ನೀವು ಹೇಳ್ದಂಗೆ ರಾಜ್ಯದಲ್ಲಿ ಮಳೆ ಇಲ್ಲದೆ ಬೆಳಗಿರಲಿ ಕುಡಿಯೋದಕ್ಕೆ ನೀರಿಲ್ಲ, ಆ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ ರಾಜ್ಯ ಸರ್ಕಾರ. ರೈತ ಒದ್ದಾಡ್ತಿದ್ದಾನೆ ಏನು ಮಾಡಬೇಕು ಬಿಡಬೇಕು ಅಂತ. ಎಲ್ಲ ಜಲಾಶಯಗಳು ಕೂಡ ನೆಲ ಕಚ್ಚೋಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಜಾಗೃತಿ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾಳೆ ವಿಧಾನಮಂಡಲದ ಅಧಿವೇಶನ ಆರಂಭ ಆಗ್ತಿದ್ದಂಗೆ ವಿಧಾನಸಭೆ ವಿಧಾನ ಪರಿಷತ್ತು ಒಳಗಡೆ ಶಾಸಕರು ಹೋರಾಟ ಮಾಡ್ತಾರೆ ಈ ಸರ್ಕಾರದ ವೈಫಲ್ಯಗಳ ವಿರುದ್ಧ. ಬಡವರ ಪರವಾಗಿ ನೀವೇನೇನು ಗ್ಯಾರಂಟಿಗಳು ಕೊಟ್ಟಿದ್ದೀರೋ, ಒಂದು ಈಡೇರಿಸಲಿಲ್ಲ. ಯಾಕೆಂತಂದರೆ 5 ಗ್ಯಾರಂಟಿ ಒಂದೇ ಸರಿ ಮಾಡ್ತೀವಿ ಅಂತ ಹೇಳಿದ್ರಿ.
ನಿರುದ್ಯೋಗ ಪದವೀಧರರಿಗೆ ನಾವು 3000 ಕೊಡ್ತೀವಿ ಅಂತಂದ್ರಿ ಒಬ್ಬರಿಗೆ 1 ರೂಪಾಯಿ ಕೊಟ್ಟಿಲ್ಲ ಇನ್ನು ವಿದ್ಯುತ್ನ ಬಿಲ್ನ 200 ಯೂನಿಟ್ ತನಕ ಫ್ರೀ ಕೊಡ್ತೀವಿ ಅಂತಂದ್ರು ಎಷ್ಟು ಮಟ್ಟಿಗೆ ಜಾಸ್ತಿ ಮಾಡಿದರೆ ಕೈಗಾರಿಕೋದ್ಯಮಿಗಳಿಗೆ ಅಲ್ಲಿ ಬಂದ್ ಕಾಲ್ ಕೊಟ್ಟು ಮಾಡಿದ್ರು ಬಂದೆ ಬಂದೆ ಅದೆಲ್ಲ ಹೇಳಲಿ ಅವರಿಗೆ ಇದು ನಾನು ಹೇಳ್ತೀನಲ್ಲ ಏನೇನು ಆಗಿದೆ ನಿಮ್ಮ ಗಮನಕ್ಕೆ ತರ್ತಾ ಇದೀನಿ ಹ್ಯಾಕ್ ಮಾಡಿದರೆ ಅಂತ ಅಂತ ಅಂದ್ಕೊಂಡು ಒಬ್ಬ ಮಂತ್ರಿ ಹೇಳಿದ್ರು ಕೊನೆ ಅವರೇನು ಹೇಳಿದ್ರು ಮತ್ತೆ ಮಾರನೇ ದಿನ ನಾನು ರಾಜಕೀಯ ಹೇಳಿಕೆ ಇದು ಅಂತ ಇಷ್ಟು ನೀತಿಗೆಟ್ಟ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಎಂದೂ ಆಗಿರಲಿಲ್ಲ ಇದರ ವಿರುದ್ಧವಾಗಿ ವಿಧಾನಮಂಡಲದ ಒಳಗಡೆ ವಿಧಾನಮಂಡಲದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಾವು ಹೋರಾಟಗಳನ್ನು ಮುಂದುವರಿಸುತ್ತೇವೆ ನಾನು ಚುನಾವಣಾ ಭರವಸೆ ಕೊಡುವಂತ ಸಂದರ್ಭದಲ್ಲಿ ನನ್ನ ಮೈ ಮೇಲೆ ಜ್ಞಾನ ಇರಬೇಕಿತ್ತು 20 ಕೆಜಿ ಕೊಡ್ತೀನಿ 50 ಕೆಜಿ ಕೊಡ್ತೀನಿ ಜನ ನಂಬುತ್ತಾರೆ ಏನು ಇವರು ಕೇಂದ್ರ ನರೇಂದ್ರ ಮೋದಿ ಹತ್ರ ಮಾತಾಡಿದ್ರಾ ಎಷ್ಟು ಕೆಜಿ ಕೊಡ್ತೀವಿ ಅಂತ ಇವತ್ತು ಅವತ್ತಿಂದ ಇವತ್ತಿನ ತನಕನು ಅಕ್ಕಿ ಕೊಟ್ಕೊಂಡು ಬಂದಿರೋದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ 5 ಕೆಜಿ ಒಂಬೆನಾರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದಾರ ಕೋವಿಡ್ ಸಂದರ್ಭ ಇಡೀ ದೇಶ ಒದ್ದಾಡ್ತಾ ಇರುವಂತ ಸಂದರ್ಭದಲ್ಲಿ ಏನೇನು ಕೊಡಬೇಕು ಅಷ್ಟು ಉಚಿತವಾಗಿ ಕೇಂದ್ರ ಸರ್ಕಾರ ಕೊಡ್ತು ಒಮ್ಮೆನಾರು ಕೂಡ ಅಭಿನಂದನೆ ಸಲ್ಲಿ ಬೇಡ ನಾನು ಹೇಳ್ತಿರೋದೇನು ಇವರು ಟೀಕೆ ಮಾಡೋದ್ರಲ್ಲೇ ಮುಂದುವರಿತಾ ಇದ್ದಾರೆ ವಿನಃ ಇವರು ವೈಫಲ್ಯ ಒಪ್ಪಿಕೋಬೇಕು ನಾವು ಗ್ಯಾರಂಟಿ ಕೊಟ್ಕೊಂಡು ಜನರು ನಂಬಿಸಿ ಜನರು ಮೋಸ ಮಾಡಿ ನಾವು ಅಧಿಕಾರಕ್ಕೆ ಬಂದಿದ್ದು ಹೌದು ನಮಗೆ ಕೊಡೋ ವಿದ್ಯುತ್ ಕೊಡೋಕೆ ಆಗ್ತಾ ಇಲ್ಲ ನಿರುದ್ಯೋಗಿ ಆ ಪದವೀಧರರಿಗೆ ಕೊಡೋಕೆ ಆಗ್ತಾ ಇಲ್ಲ ಹೆಣ್ಣುಮಕ್ಕಳಿಗೆ 2000 ಕೊಡೋಕೆ ಆಗ್ತಾ ಇಲ್ಲ ತಪ್ಪು ಒಪ್ಪಿಕೊಳ್ಳಿ ಅದಾದ್ರೆ ಪ್ರತಿಯೊಂದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಇವರು ಆಪಾದನೆ ಹೊತ್ಕೊಡೋದಕ್ಕೋಸ್ಕರ ಸರ್ಕಾರ ಕೊಟ್ರ ಜನ ನೋಡಿ ಅದಕ್ಕೆ ಹೇಳ್ತಿರೋದು ಇದನ್ನೆಲ್ಲವನ್ನು ಇದು ತಾತ್ಕಾಲಿಕ ಜಯ ಕಾಂಗ್ರೆಸ್ಸಿಂದು ಬಂದೆ 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 ಒಂದು ನಿಮಿಷ ಬಂದೆ 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 ಒಂದು ನಿಮಿಷ ಕೇಳಪ್ಪ ಒಂದು ನಿಮಿಷ ಇದೇ ರೀತಿ ಕಳೆದ ಹಿಂದಿನ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಬಿಜೆಪಿ ಒಂದು ಸೀಟ್ ಗೆಲ್ಲಲ್ಲ ಅಕಸ್ಮಾತ್ ಬಂದವರೆಡೆ ಗೆದ್ರೆ ಆಶ್ಚರ್ಯ ಅಂತಿದ್ರು ಅಂಥ ಸಂದರ್ಭ ಕಾಂಗ್ರೆಸ್ ಒಂದೇ ಸರ್ಕಾರ ಇತ್ತು ಅವ್ರದೇ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇದ್ರು ಒಂದು ಸೀಟ್ ತಗೊಂಡು ಕಾಂಗ್ರೆಸ್ 25 ಸೀಟ್ ಗೆದ್ವಿ ಬಿಜೆಪಿ ಅದಕ್ಕೋಸ್ಕರ ಜನ ಒಂದು ಚುನಾವಣೆಗೂ ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡ್ತಾರೆ ನಾನು ಆ ಲೆಕ್ಕದಲ್ಲೇ ಹೇಳಿದೆ ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ನಾನು ಅದಕ್ಕೆ ಹೇಳಿದ್ನಲ್ಲಪ್ಪ ನೀ ಅಕ್ಕಿ ಕೊಡಂತ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಂತ ಸಂದರ್ಭದಲ್ಲಿ 10 ಕೆಜಿ ಕೊಡ್ತೀವೋ 20 ಕೆಜಿ ಕೊಡ್ತೀವೋ 50 ಕೆಜಿ ಕೊಡ್ತೀವೋ ಕೊಟ್ಕೊಳ್ಳಿ ಎಷ್ಟು ಬೇಕಾದ್ರೆ ಕೊಡ್ತೀನಿ ಭರವಸೆ ಕೊಡಿ ಎಲ್ಲಿಂದ ಅಕ್ಕಿ ತರ್ತೀರಿ ಅವ್ರದ್ದೊಂದು ರೌಂಡ್ ಮಾತಾಡಿದ್ರಾ 20 ಕೆಜಿ ಕೊಡ್ತೀವಿ ನಂಗೆ ಓಟ್ ಕೊಡಿ ಜನ ನಂಬಿದ್ರು ಇವ್ರು ಹೇಳಿದಷ್ಟು ಎಲ್ಲ ಘೋಷಣೆ ಮಾಡಿದಲ್ಲ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಅಂದ್ಕೊಂಡು ಆಪಾದನೆ ಮಾಡೋದು ಸುಲಭ ಇದು ಸೂಕ್ತ ಅಲ್ಲ ಅಂತ ನಾನು ಹೇಳ್ತಿಲ್ಲ ಜನ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಅದನ್ನು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ ಉಂಡಪ್ಪ ಯಾರು ಇದು ಕಾರಣ ಕಾರಣ ಯಾರು ಯಾಕೆಂತಂದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಜನರಿಗೆ ಏನೇನು ತೊಂದರೆ ಆಗಿದೆ ತೊಂದರೆಗಳನ್ನು ನಿವಾರಣೆ ಮಾಡೋಂಥ ಕರ್ತವ್ಯ ಚುನಾಯಿತ ಪ್ರತಿನಿಧಿಗಳದ್ದು ಆಡಳಿತ ಪಕ್ಷದ್ದು ಕರ್ತವ್ಯ 200 ಯೂನಿಟ್ ಕೊಡಿ ಅಂತ ಜನ ಕೇಳಲಿಲ್ಲ ನಿನಗೂ ಫ್ರೀ ನನಗೂ ಫ್ರೀ ಮಹಾದೇವಪ್ಪನಿಗೂ ಫ್ರೀ ಎಲ್ಲರಪ್ಪನಿಗೂ ಫ್ರೀ ಎಲ್ಲೋಯ್ತ ಫ್ರೀ ಅದಕ್ಕೆ ರಾಜ್ಯದಿಂದನೂ ಕಾಂಗ್ರೆಸ್ ತೊಲಗಿಸೋದಕ್ಕೆ ಫ್ರೀ ಮಾಡ್ತಾರೆ ರಾಜ್ಯ ಜನ ಬರೋಂಥ ಚುನಾವಣೆಯಲ್ಲಿ ಬಹಳ ಲೇಟ್ ಆಗಿ ಬಂದ್ರಿ ನೀವು ಅದೇ ಅದೇ ದೊಡ್ಡ ಆಪ ಅಂದ್ರೆ ನಿಮ್ಮ ಮೇಲೆ ನಂದು ಈಗ ವಿದ್ಯುತ್ ಬಿಜೆಪಿ ಅವರದೇ ಪಾತ್ರ ಆಗ ಸರ್ಕಾರದಲ್ಲಿ ಜಾರಿ ನಾನು ಹೇಳ್ತೀನಲ್ಲ ಏನೇನು ಸಮಸ್ಯೆಗಳು ಬಂತೋ ಅಷ್ಟಕ್ಕೂ ಬಿಜೆಪಿನೇ ಕಾರಣ ಜಗನ್ನಾಥರಾವ್ ಜೋಶಿ ಒಂದು ಮಾಮೂಲಿ ಹೇಳ್ತಾ ಇದ್ರು ನಿಮಗೆಲ್ಲ ಹಳಬರಿಗೆ ಗೊತ್ತಿರ್ಬೋದು ಕಾಂಗ್ರೆಸ್ನವ್ರ ಮನೇಲಿ ಗಂಡು ಮಗು ಹುಟ್ಟಿದ್ರೆ ಬಿಜೆಪಿ ಕಾರಣ ಅಂತಿದ್ರಂತೆ ಹಂಗೆ ರಾಜ್ಯದಲ್ಲಿ ದೇಶದಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೆ ಬಿಜೆಪಿ ಕಾರಣ ಕಾರಣ ಅಂತ ಹೇಳಿ ಹೇಳಿ ಅಭ್ಯಾಸ ಇವ್ರಿಗೆ ಕೆ ಎ ಆರ್ ಸಿ ಬಗ್ಗೆ ಗೌರವ ಇಲ್ಲ ಇದೆಯೋ ಇಲ್ಲೋ ಕೆ ಎ ಆರ್ ಸಿ ಅದನ್ನು ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಆಡಳಿತ ಪಕ್ಷ ಇದನ್ನು ಒಪ್ಕೋಬೇಕು
ಆಗ ಬಿಜೆಪಿ ಸರ್ಕಾರ ಒಪ್ಪಿಲ್ಲ ನಮ್ಮ ಮೇಲೆ ಆಪಾದನೆ ಮಾಡಿ ಇವರು ಒಪ್ಪಿ ತಮಗೆ ದುಡ್ಡು ಬೇಕು ಅನ್ನುವಂತ ಒಂದೇ ಕಾರಣಕ್ಕೆ ಎಲ್ಲ ಬಡವರ ಮೇಲೆ ಇವತ್ತು ಬರೆ ಎಳಿತಾ ಇದ್ದಾರೆ ಕೈಗಾರಿಕೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಎಲ್ಲಾನು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೈಗಾರಿಕೆಗಳು ಇವರು ಮಾಡ್ತಿರಂತ ಈ ಒಂದು ವ್ಯವಸ್ಥೆಗೆ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಮತ್ತೆ ಮತ್ತೆ ಕೆದಕಕ್ಕೆ ಹೋಗಲ್ಲ ನಾನು ನಾವು ಸೋತಿದ್ದೇವೆ ಜನರ ತೀರ್ಪು ಒಪ್ಪಿಕೊತ್ತೇವೆ ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊತ್ತೇವೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೇವೆ ಇಷ್ಟೇ ನಮ್ಮ ಗುರಿ ಬಿಜೆಪಿ ಹೇಳ್ತೀನಲ್ಲ ಏನೇನು ಸಮಸ್ಯೆಗಳು ಬಂತೋ ಅಷ್ಟಕ್ಕೂ ಬಿಜೆಪಿನೇ ಕಾರಣ ಜಗನ್ನಾಥರ ಜೋಶಿ ಒಂದು ಮಾಮೂಲಿ ಹೇಳ್ತಾ ಇದ್ರು ನಿಮಗೆಲ್ಲ ಹಳಬರಿಗೆ ಗೊತ್ತಿರ್ಬೋದು ಕಾಂಗ್ರೆಸ್ನವ್ರ ಮನೇಲಿ ಗಂಡು ಮಗು ಹುಟ್ಟಿದ್ರೆ ಬಿಜೆಪಿ ಕಾರಣ ಅಂತಿದ್ರಂತೆ ಹಂಗೆ ರಾಜ್ಯದಲ್ಲಿ ದೇಶದಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೆ ಬಿಜೆಪಿ ಕಾರಣ ಕಾರಣ ಅಂತ ಹೇಳಿ ಹೇಳಿ ಅಭ್ಯಾಸ ಇವ್ರಿಗೆ ಕೆ ಎ ಆರ್ ಸಿ ಬಗ್ಗೆ ಗೌರವ ಇಲ್ಲ ಇದೆಯೋ ಇಲ್ಲೋ ಕೆ ಎ ಆರ್ ಸಿ ಅದನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಆಡಳಿತ ಪಕ್ಷ ಇದನ್ನು ಒಪ್ಪಿಕೋಬೇಕು ಆಗ ಬಿಜೆಪಿ ಸರ್ಕಾರ ಒಪ್ಪಿಲ್ಲ ನಮ್ಮ ಮೇಲೆ ಆಪಾದನೆ ಮಾಡಿ ಇವರು ಒಪ್ಪಿ ತಮಗೆ ದುಡ್ಡು ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಎಲ್ಲ ಬಡವರ ಮೇಲೆ ಇವತ್ತು ಬರೆ ಎಳಿತಾ ಇದ್ದಾರೆ ಕೈಗಾರಿಕೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಎಲ್ಲ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೈಗಾರಿಕೆಗಳು ಇವರು ಮಾಡ್ತಿರಂತ ಈ ಒಂದು ವ್ಯವಸ್ಥೆಗೆ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಮತ್ತೆ ಮತ್ತೆ ಕೆದಕಕ್ಕೆ ಹೋಗಲ್ಲ ನಾನು ನಾವು ಸೋತಿದ್ದೇವೆ ಜನರ ತೀರ್ಪು ಒಪ್ಪಿಕೊತ್ತೇವೆ ನಾವು ನಮ್ಮ ತಪ್ಪುಗಳನ್ನು ತಿದ್ದುಕೊತ್ತೇವೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೇವೆ ಇಷ್ಟೇ ನಮ್ಮ ಗುರಿ If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.